Our difficulty, as I said, is not about the ultimate future. Our difficulty is how to make the heterogeneous mess that we have today take a decision in common and march in a cooperative way on that road which is bound to lead us to unity. ಎಲ್ಲರಿಗೂ ನಮಸ್ಕಾರ. ನಾನು ವನಿತಾ ಡಿಎಸ್. ದೇಶದಲ್ಲಿ ಪ್ರಜಾಪ್ರಭುತ್ವದ ಮೌಲ್ಯಗಳು ಹಂತ ಹಂತವಾಗಿ ಕುಸಿಯುತ್ತಿದ್ದು ಸ್ವಾತಂತ್ರ್ಯ ಸಮಾನತೆ ಬರೀ ಸಂವಿಧಾನದ ಹಾಳೆಗಳಲ್ಲಿ ಉಳಿದಿದೆಯೇನೋ ಎನ್ನುವ ಕಾಲಘಟ್ಟದಲ್ಲಿರುವಾಗ ಅಂಬೇಡ್ಕರ್ ಅವರ ದೃಷ್ಟಿಯಲ್ಲಿ ಭಾರತದ ಪ್ರಜಾಪ್ರಭುತ್ವದ ಭವಿಷ್ಯದ ಬಗ್ಗೆ ಅವರಿಗಿದ್ದ ವಿಶಾಲ ಒಳನೋಟ ನಮ್ಮನ್ನು ಯಾವತ್ತಿಗೂ ಚಿಂತನೆಗೆ ಒಳಪಡಿಸುವಂತಿದೆ. ಅಂಬೇಡ್ಕರ್ ಓದು ಸರಣಿಯಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಮಗ್ರ ಬರಹಗಳು ಮತ್ತು ಭಾಷಣಗಳ ಸಂಪುಟ 18 ಆಯ್ದ ಒಂದು ಭಾಗವಾದ ಭಾರತದಲ್ಲಿ ಪ್ರಜಾಪ್ರಭುತ್ವದ ಭವಿಷ್ಯ ಎಂಬ ವಿಷಯವನ್ನು ಇಲ್ಲಿ ಪ್ರಸ್ತುತಪಡಿಸುತ್ತಿದ್ದೇನೆ. ಭಾರತದಲ್ಲಿ ಪ್ರಜಾಪ್ರಭುತ್ವದ ಭವಿಷ್ಯ ನನಗೆ ಒಪ್ಪಿಸಿದ ವಿಷಯ. ಭಾರತದಲ್ಲಿ ಪ್ರಜಾಪ್ರಭುತ್ವದ ಭವಿಷ್ಯ ಏನು? ತಮ್ಮ ದೇಶ ಆಗಲೇ ಪ್ರಜಾಪ್ರಭುತ್ವ ಆಗಿಬಿಟ್ಟಿದೆಯೋ ಎನ್ನುವ ಹಾಗೆ ಅನೇಕ ಭಾರತೀಯರು ಹೆಮ್ಮೆಯಿಂದ ಮಾತನಾಡುತ್ತಾರೆ. ವಿದೇಶಿಯರು ಸಹ ಊಟದ ಮೇಜಿನ ಸುತ್ತಲೂ ಕುಳಿತುಕೊಂಡಿದ್ದಾಗ ಭಾರತಕ್ಕೆ ರಾಜತಾಂತ್ರಿಕ ಗೌರವವನ್ನು ಮಾಡಲಿಕ್ಕೆಂದು ಭಾರತದ ಮಹಾನ್ ಪ್ರಧಾನಮಂತ್ರಿ ಮತ್ತು ಭಾರತದ ಮಹಾನ್ ಪ್ರಜಾಪ್ರಭುತ್ವದ ಬಗ್ಗೆ ಮಾತನಾಡುತ್ತಾರೆ. ಇದರಿಂದ ಎಲ್ಲಿ ಗಣರಾಜ್ಯವಿದೆಯೋ ಅಲ್ಲಿ ಪ್ರಜಾಪ್ರಭುತ್ವ ಇರಲೇಬೇಕೆಂದು ಯಾವ ಜಿಜ್ಞಾಸೆ ಇಲ್ಲದೆ ತೀರ್ಮಾನಕ್ಕೆ ಬರಲಾಗುತ್ತದೆ. ಹಾಗೆಯೇ ವಯಸ್ಕರ ಮತದಾನ ಪದ್ಧತಿಯಂತೆ ಜನಗಳಿಂದ ಚುನಾಯಿತರಾದ ಪಾರ್ಲಿಮೆಂಟ್ ಎಲ್ಲಿ ಇರುತ್ತದೆಯೋ, ಎಲ್ಲಿ ಪ್ರತಿ 5 ವರ್ಷಕ್ಕೊಮ್ಮೆ ಪ್ರಜೆಗಳು ಚುನಾಯಿಸಿದ ಪ್ರತಿನಿಧಿಗಳಿಂದ ಕಾನೂನುಗಳನ್ನು ಮಾಡಲಾಗುತ್ತದೋ ಅಲ್ಲಿ ಪ್ರಜಾಪ್ರಭುತ್ವ ಇದೆ ಎಂದು ಭಾವಿಸಲಾಗುತ್ತದೆ. ಬೇರೆ ಮಾತುಗಳಲ್ಲಿ ಹೇಳುವುದಾದರೆ, ಎಲ್ಲಿ ಪ್ರಜಾಪ್ರಭುತ್ವವನ್ನು ಒಂದು ರಾಜಕೀಯ ಸಲಕರಣೆ ಎಂದು ಅರ್ಥೈಸಿಕೊಳ್ಳಲಾಗುತ್ತದೆಯೋ, ಎಲ್ಲಿ ಈ ಸಲಕರಣೆ ಇರುತ್ತದೆಯೋ ಅಲ್ಲಿ ಪ್ರಜಾಪ್ರಭುತ್ವ ಇದೆ ಎಂದು ತಿಳಿಯಲಾಗುತ್ತದೆ. ಭಾರತದಲ್ಲಿ ಪ್ರಜಾಪ್ರಭುತ್ವ ಇದೆಯೋ ಅಥವಾ ಪ್ರಜಾಪ್ರಭುತ್ವ ಇಲ್ಲವೋ, ಸತ್ಯ ಏನು? ಪ್ರಜಾಪ್ರಭುತ್ವವನ್ನು ಗಣರಾಜ್ಯಕ್ಕೆ ಸಮೀಕರಿಸಿ, ಪ್ರಜಾಪ್ರಭುತ್ವವನ್ನು ಸಂಸದೀಯ ಸರ್ಕಾರಕ್ಕೆ ಸಮೀಕರಿಸಿ ಉಂಟು ಮಾಡಿರುವ ಗೊಂದಲವನ್ನು ನಿವಾರಿಸುವವರೆಗೂ ಯಾವ ಸಕಾರಾತ್ಮಕ ಉತ್ತರವನ್ನು ಕೊಡಲು ಸಾಧ್ಯವಾಗುವುದಿಲ್ಲ. ಪ್ರಜಾಪ್ರಭುತ್ವ ಎನ್ನುವುದು ಗಣರಾಜ್ಯ ಹಾಗೂ ಸಂಸದೀಯ ಸರ್ಕಾರದಿಂದ ಬಹಳಷ್ಟೇ ಬೇರೆಯಾಗಿದೆ. ಪ್ರಜಾಪ್ರಭುತ್ವದ ಬೇರುಗಳು ಸರ್ಕಾರದ ಸ್ವರೂಪ ಸಂಸದೀಯವಾಗಲಿ ಅಥವಾ ಬೇರೆ ಯಾವುದಾದರೂ ಆಗಲಿ ಇರುವುದಿಲ್ಲ. ಪ್ರಜಾಪ್ರಭುತ್ವ ಎನ್ನುವುದು ಸರ್ಕಾರದ ಸ್ವರೂಪಕ್ಕಿಂತ ಹೆಚ್ಚಿನದು. ಅದು ಪ್ರಾಥಮಿಕವಾಗಿ ಸಾಂಘಿಕ ಜೀವನದ ಒಂದು ರೀತಿ. ಪ್ರಜಾಪ್ರಭುತ್ವದ ಬೇರುಗಳನ್ನು ಸಾಮಾಜಿಕ ಸಂಬಂಧದಲ್ಲಿ ಸಮಾಜದಲ್ಲಿರುವ ಜನಗಳ ಸಾಂಘಿಕ ಜೀವನದ ಅರ್ಥದಲ್ಲಿ ಹುಡುಕಬೇಕು. ಸಮಾಜ ಎನ್ನುವ ಪದ ಏನನ್ನು ಸೂಚಿಸುತ್ತದೆ? ರಸವಾಗಿ ಹೇಳಬೇಕಾದರೆ, ನಾವು ಸಮಾಜದ ಬಗ್ಗೆ ಮಾತನಾಡುವಾಗ ಅದರ ಸ್ವಭಾವ ಮಾತ್ರದಿಂದಲೇ ಅದನ್ನು ನಾವು ಗ್ರಹಿಸುತ್ತೇವೆ. ಈ ಏಕತೆಯ ಜೊತೆಗೆ ಇರುವ ಗುಣವಿಶೇಷಗಳು ಮೆಚ್ಚುಗೆಗೆ ಅರ್ಹವಾದವುಗಳು. ಅವೆಂದರೆ ಸಾಮುದಾಯಿಕ ಉದ್ದೇಶ, ಸಮಾಜ ಕಲ್ಯಾಣಕ್ಕಾಗಿ ಉತ್ಕಟ್ಟೆಚ್ಛೆ, ಸಾರ್ವಜನಿಕ ಹಿತಕ್ಕೆ ನಿಷ್ಠೆ, ಅನುಕಂಪ ಮತ್ತು ಸಹಕಾರದಲ್ಲಿ ಪರಸ್ಪರತೆ. ಭಾರತೀಯ ಸಮಾಜದಲ್ಲಿ ನಾವು ಈ ಆದರ್ಶಗಳನ್ನು ಕಾಣಬಲ್ಲವೇ? ಭಾರತೀಯ ಸಮಾಜದಲ್ಲಿ ಬಿಡಿ ಬಿಡಿ ವ್ಯಕ್ತಿಗಳು ಇರುವುದಿಲ್ಲ. ಅದರಲ್ಲಿ ಅಸಂಖ್ಯಾತ ಜಾತಿಗಳ ಸಂಗ್ರಹವಿರುತ್ತದೆ. ಅವರ ಜೀವನ ಅವರಿಗೆ ಪ್ರತ್ಯೇಕವಾಗಿರುತ್ತದೆ. ಹಂಚಿಕೊಳ್ಳಲು ಅವರಿಗೆ ಯಾವ ಸಮಾನ ಅನುಭವವೂ ಇರುವುದಿಲ್ಲ, ಯಾವ ಅನುಕಂಪದ ಬಂಧವೂ ಇರುವುದಿಲ್ಲ. ವಾಸ್ತವ ಹೀಗಿರಬೇಕಾದರೆ ಅದನ್ನು ಕುರಿತು ವಾದ ಮಾಡುವ ಅವಶ್ಯಕತೆ ಇರುವುದಿಲ್ಲ. ಜಾತಿ ಪದ್ಧತಿ ಅಸ್ತಿತ್ವ ಸಮಾಜದ ಈ ಆದರ್ಶಗಳ ಇರುವಿಕೆಯ ಸದಾಕಾಲದ ನಿರಾಕರಣೆಯಾಗುತ್ತದೆ. ಅದಕ್ಕಾಗಿ ಅದು ಪ್ರಜಾಪ್ರಭುತ್ವದ ನಿರಾಕರಣೆಯೂ ಆಗುತ್ತದೆ. ಭಾರತೀಯ ಸಮಾಜದ ಒಳಹೊಕ್ಕು ನೋಡಿದರೆ ಅಲ್ಲಿ ನಿಮಗೆ ಕಾಣಿಸುವುದು ಕಣ್ಣಿಗೆ ಬಡಿಯುವ ಜಾತಿ. ಒಬ್ಬ ಭಾರತೀಯ ಇನ್ನೊಬ್ಬ ಭಾರತೀಯನೊಂದಿಗೆ ಕೇವಲ ಜಾತಿಯ ಕಾರಣಕ್ಕಾಗಿ ವಿವಾಹವಾಗಲು ಸಾಧ್ಯವಿಲ್ಲ, ಜೊತೆಗೆ ಕೂತು ಊಟ ಮಾಡಲೂ ಸಾಧ್ಯವಿಲ್ಲ. ಒಬ್ಬ ಭಾರತೀಯ ಇನ್ನೊಬ್ಬನನ್ನು
ಅವನ ಅಥವಾ ಅವಳ ಜಾತಿಯ ಕಾರಣದಿಂದಾಗಿ ಮುಟ್ಟಲಾಗುವುದಿಲ್ಲ. ಕೈಗಾರಿಕಾ ಕ್ಷೇತ್ರಕ್ಕೆ ಹೋಗಿ, ಅಲ್ಲಿ ನಿಮಗೆ ಏನು ಕಾಣಿಸುತ್ತದೆ? ಒಂದೆರಡು ವಿನಾಯಿತಿಗಳನ್ನು ಬಿಟ್ಟರೆ ಅಲ್ಲಿ ಅತಿ ಹೆಚ್ಚು ಸಂಬಳವನ್ನು ಪಡೆಯುತ್ತಿರುವ ಅತ್ಯುನ್ನತ ಹುದ್ದೆಗಳಲ್ಲಿರುವರು ಆ ಕೈಗಾರಿಕೆಯ ಮಾಲೀಕನಾದ ಕೈಗಾರಿಕೋದ್ಯಮಿಯ ಜಾತಿಗೆ ಸೇರಿದವರಾಗಿರುತ್ತಾರೆ. ಪಾರ್ಸಿಯೊಬ್ಬ ಸತ್ತರೆ ಅವನ ಹಣವನ್ನು ಪಾರ್ಸಿಗಳಿಗೆ ಬಿಡುತ್ತಾನೆ. ಜೈನನೊಬ್ಬ ಸತ್ತರೆ ತನ್ನ ಹಣವನ್ನು ಜೈನರಿಗೆ ಬಿಡುತ್ತಾನೆ. ಮಾರವಾಡಿಯೊಬ್ಬ ಸತ್ತರೆ ಅವನ ಹಣವನ್ನು ಮಾರವಾಡಿಗಳಿಗೆ ಬಿಡುತ್ತಾನೆ. ಬ್ರಾಹ್ಮಣನೊಬ್ಬ ಸತ್ತರೆ ತನ್ನ ಹಣವನ್ನು ಬ್ರಾಹ್ಮಣರಿಗೆ ಬಿಡುತ್ತಾನೆ. ಹೀಗೆ ರಾಜಕೀಯದಲ್ಲಿ ಆಗಲಿ, ಉದ್ದಿಮೆಯಲ್ಲಿ ಆಗಲಿ, ವಾಣಿಜ್ಯ ಕ್ಷೇತ್ರದಲ್ಲಿ ಆಗಲಿ ಮತ್ತು ಶಿಕ್ಷಣ ಕ್ಷೇತ್ರದಲ್ಲಿ ಆಗಲಿ ಕೆಳಗೆ ತುಳಿಯಲ್ಪಟ್ಟವರಿಗೆ, ರಾಜಕೀಯದ ಅಸ್ಪೃಶ್ಯರಿಗೆ ಸ್ಥಳವೇ ಇಲ್ಲ. ಜಾತಿ ಪದ್ಧತಿಯ ಇತರ ವಿಶೇಷ ಸ್ವರೂಪಗಳು ಇವೆ. ಅವುಗಳ ದುಷ್ಪರಿಣಾಮಗಳು ಪ್ರಜಾಪ್ರಭುತ್ವದ ವಿರುದ್ಧ ಸಂಘರ್ಷ ಮಾಡುತ್ತವೆ. ಜಾತಿ ಪದ್ಧತಿಯ ಇಂಥ ಒಂದು ವಿಶೇಷ ಸ್ವರೂಪವೆಂದರೆ ಅದರೊಟ್ಟಿಗೆ ಸಾಗುವ ಹಂತ ಹಂತದ ಅಸಮಾನತೆ. ಜಾತಿಗಳೆಲ್ಲವೂ ಒಂದೇ ಅಂತಸ್ತಿಗೆ ಸೇರಿದವುಗಳಲ್ಲ. ಆ ಒಂದರ ಮೇಲೆ ಒಂದು ನಿಂತಿವೆ, ಒಂದರ ಮೇಲೆ ಇನ್ನೊಂದಕ್ಕೆ ಅಸೂಯೆ. ಅದು ಮೇಲಕ್ಕೆ ಹೋಗುತ್ತಿರುವ ದ್ವೇಷ, ಕೆಳಕ್ಕೆ ಇಳಿಯುತ್ತಿರುವ ತಿರಸ್ಕಾರ. ಜಾತಿ ಪದ್ಧತಿಯ ಇಂಥ ಸ್ವರೂಪ ಅತ್ಯಂತ ಹಾನಿಕಾರಕ, ವಿನಾಶಕಾರ ಪರಿಣಾಮಗಳನ್ನು ಒಳಗೊಂಡಿದೆ. ಅದು ಮನಸ್ಸು ಇರುವ, ಸಹಾಯ ಮಾಡಲು ಸಿದ್ಧವಿರುವ ಸಹಕಾರವನ್ನು ನಾಶಪಡಿಸಿಬಿಡುತ್ತದೆ. ಜಾತಿ ಮತ್ತು ವರ್ಗ ಇವೆರಡರಲ್ಲಿ ಭಿನ್ನತೆ ಇದೆ. ವರ್ಗ ವ್ಯವಸ್ಥೆಯಲ್ಲಿ ಜಾತಿ ಪದ್ಧತಿಯಲ್ಲಿ ಇರುವ ಹಾಗೆ ಪೂರ್ಣ ಬೇರ್ಪಡಿಸುವಿಕೆ ಇರುವುದಿಲ್ಲ. ಜಾತಿ ಪದ್ಧತಿಯಲ್ಲಿ ಇದು ಇತರ ಜೊತೆಗೆ ಅಸಮಾನತೆ ಎರಡನೇ ಕೆಟ್ಟ ವ್ಯವಸ್ಥೆ. ಎರಡು ಜಾತಿಗಳ ನಡುವಿನ ಉತ್ತೇಜಕ ಮತ್ತು ಸ್ಪಂದನೆ ಏಕಪಕ್ಷೀಯವಾಗಿರುತ್ತದೆ ಎಂಬ ವಾಸ್ತವದಲ್ಲಿ ಇದು ತನಗೆ ತಾನೇ ವ್ಯಕ್ತವಾಗುತ್ತದೆ. ಉನ್ನತ ಜಾತಿಯವರೆಂದು ಗುರುತಿಸಲ್ಪಟ್ಟ ರೀತಿಯಲ್ಲಿ ವರ್ತಿಸಿದರೆ ಕೆಳಗಿನ ಜಾತಿಯವರು ಅನುಚಾನವಾಗಿ ನಡೆದು ಬಂದಿರುವ ಒಂದು ರೀತಿಯಲ್ಲಿ ಸ್ಪಂದಿಸಬೇಕು. ಇದರ ಅರ್ಥವೇನೆಂದರೆ ಎಲ್ಲಿ ಬೇರೆ ಜಾತಿಯವರಿಂದ ಉತ್ತೇಜಕವನ್ನು ಪಡೆದುಕೊಳ್ಳುವುದಕ್ಕೆ ಮತ್ತು ಸ್ಪಂದನವನ್ನು ಹಿಂದಿರುಗಿಸುವುದಕ್ಕೆ ಯಾವುದೇ ನೀತಿಯುತ ಅವಕಾಶ ಇಲ್ಲದಿರುವಾಗ ಅದರ ಪರಿಣಾಮ ಕೆಲವರನ್ನು ಯಜಮಾನರನ್ನಾಗಿ ಮತ್ತು ಕೆಲವರನ್ನು ಗುಲಾಮರನ್ನಾಗಿ ಮಾಡುವ ಶಿಕ್ಷಣ ಕೊಡುತ್ತದೆ. ಜೀವನಾನುಭವದ ರೀತಿಯನ್ನು ಮುಕ್ತವಾಗಿ ಅದಲು ಬದಲು ಆಗುವುದನ್ನು ತಡೆಗಟ್ಟಿದಾಗ ಪ್ರತಿಯೊಂದು ಪಕ್ಷದ ಅನುಭವ ತನ್ನ ಅರ್ಥವನ್ನು ಕಳೆದುಕೊಳ್ಳುತ್ತದೆ. ಒಂದು ವಿಶೇಷ ಹಕ್ಕುಗಳಿರುವ ವರ್ಗ ಇನ್ನೊಂದು ಸಾಮಾನ್ಯ ವರ್ಗ, ಹೀಗೆ ಸಮಾಜದ ಪ್ರತ್ಯೇಕೀಕರಣದಲ್ಲಿ ಅವಸಾನಗೊಳ್ಳುತ್ತದೆ. ಇಂಥ ಪ್ರತ್ಯೇಕೀಕರಣ ಸಾಮಾಜಿಕ ಸೂಕ್ಷ್ಮಾಭಿಸರಣವನ್ನು ತಡೆಗಟ್ಟುತ್ತದೆ. ಜಾತಿ ಪದ್ಧತಿಯ ಮೂರನೆಯ ಲಕ್ಷಣವೆಂದರೆ ಪ್ರಜಾಪ್ರಭುತ್ವ ಬೇರುಗಳನ್ನೇ ಕತ್ತರಿಸಿ ಹಾಕುವ ತನ್ನಲ್ಲಿರುವ ಕೆಡುಕುಗಳನ್ನು ಚಿತ್ರಿಸುತ್ತದೆ. ಅದರ ಅರ್ಥವೆಂದರೆ ಒಂದು ಜಾತಿ ಒಂದೇ ಕೆಲಸವನ್ನು ಮಾಡಬೇಕು. ಒಬ್ಬ ಮನುಷ್ಯ ತನಗೆ ಸಹಜವಾದ ಪ್ರವೃತ್ತಿಯಿಂದ ಇತರರಿಗೆ ಉಪಯೋಗವಾಗುವಂತೆ ಒಂದು ಕೆಲಸವನ್ನು ಮಾಡಿದರೆ ಆಗ ಸಮಾಜ ನಿಸ್ಸಂಶಯವಾಗಿ ಸದೃಢವಾಗುತ್ತದೆ. ಒಬ್ಬ ಮನುಷ್ಯರಲ್ಲಿರುವ ನೈಜವಾದ ಪ್ರವೃತ್ತಿಯನ್ನು ಗುರುತಿಸಿ ಸಾಮಾಜಿಕ ಉಪಯೋಗಕ್ಕೆ ಬರುವ ಹಾಗೆ ಅವರಿಗೆ ಹಂತ ಹಂತವಾಗಿ ತರಬೇತಿಯನ್ನು ಕೊಡುವುದು ಸಮಾಜದ ಕರ್ತವ್ಯವಾಗಿರುತ್ತದೆ. ಆದರೆ ಮನುಷ್ಯನಲ್ಲಿ ಅನಿರ್ದಿಷ್ಟವಾದ ಬಹುಮುಖ ಸಾಮರ್ಥ್ಯಗಳು ಮತ್ತು ಚಟುವಟಿಕೆಗಳು ಇದ್ದು ವ್ಯಕ್ತಿಯೊಬ್ಬನನ್ನು ವಿಶಿಷ್ಟವಾಗಿಸುತ್ತವೆ. ಸಮಾಜವೊಂದು ಪ್ರಜಾಹಿತಪರವಾಗಿರಬೇಕಾದರೆ ಅದು ವ್ಯಕ್ತಿಯೊಬ್ಬ ತನ್ನ ಸಾಮರ್ಥ್ಯಗಳನ್ನು ಉಪಯೋಗಿಸಿಕೊಳ್ಳುವುದಕ್ಕೆ ದಾರಿಯನ್ನು ತೆರವು ಮಾಡಿಕೊಡಬೇಕು. ಪದರಗಳನ್ನಾಗಿ ಮಾಡುವುದು ವ್ಯಕ್ತಿಯೊಬ್ಬನ ಬೆಳವಣಿಗೆಯನ್ನು ಕುಂಠಿತಗೊಳಿಸುತ್ತದೆ ಮತ್ತು ಬೇಕೆಂತಲೇ ಕುಂಠಿತಗೊಳಿಸುವುದು ಪ್ರಜಾಹಿತವನ್ನು ನಿರಾಕರಿಸಿದಂತೆಯೇ ಆಗುತ್ತದೆ. ಜಾತಿ ಪದ್ಧತಿಯನ್ನು ಕೊನೆ ಕಾಣಿಸುವುದು ಹೇಗೆ? ಜಾತಿ ಪದ್ಧತಿ ಆತ್ಮವೆಂದರೆ ಹಂತ ಹಂತದ ಅಸಮಾನತೆ. ಇದರಲ್ಲಿಯೇ ಮೊದಲನೇ ಅಡಚಣೆ ಇರುವುದು ಜನಗಳನ್ನು ವರ್ಗೀಕರಿಸಿ ಉನ್ನತ ಜಾತಿ ಮತ್ತು ಕೆಳಜಾತಿ ಎಂದು ಎರಡಾಗಿ ಬೇರೆ ಬೇರೆ ಮಾಡಿದರೆ ಕೆಳಜಾತಿಯವರಿಗೆ ಮೇಲ್ಜಾತಿಯವರೊಂದಿಗೆ ಸೆಣಸುವುದಕ್ಕೆ ಸುಲಭವಾಗುತ್ತದೆ. ಯಾಕೆಂದರೆ ಕೆಳಜಾತಿಗಳು ಅನೇಕವಿರುತ್ತದೆ. ಆ ಕೆಳವರ್ಗದಲ್ಲಿ ಅದಕ್ಕಿಂತ ಕೆಳವರ್ಗ ಇದ್ದು ಅವೆರಡೂ ಒಂದಾಗಲು ಸಾಧ್ಯವಿಲ್ಲ. ಕಾರಣವೆಂದರೆ ಕೆಳವರ್ಗದವರು ತಮಗಿಂತ ಕೆಳಗಿರುವವರನ್ನು ಮೇಲಕ್ಕೆ ಎತ್ತಿದರೆ ತನಗೆ ಮತ್ತು ತನ್ನ ಜಾತಿಗೆ ಸಿಕ್ಕಿರುವ ಉನ್ನತ ಸ್ಥಾನವನ್ನು ಕಳೆದುಕೊಳ್ಳಬಹುದಾಗಿರುತ್ತದೆ. ಎರಡನೇ ಅಡಚಣೆ ಎಂದರೆ ಭಾರತೀಯ ಸಮಾಜದ ನಿರ್ಬಲತೆ ಏನೆಂದರೆ ಎಲ್ಲರಿಗೂ ಒಳ್ಳೆಯದು ಯಾವುದೆಂದು ತಿಳಿದುಕೊಳ್ಳಲಾಗದೆ ಒಂದಾಗಿ ಕಾರ್ಯಪ್ರವೃತ್ತರಾಗುವುದು. ಪ್ಲೇಟೋವಿನ ಪ್ರಕಾರ ಸಮಾಜದ ಸಂಘಟನೆ ಕಟ್ಟ ಕಡೆಯಲ್ಲಿ ಅವಲಂಬಿಸಿರುವುದು ಅಸ್ತಿತ್ವಗೊಂದು ಕೊನೆಯಿರುತ್ತದೆ ಎಂಬ ತಿಳುವಳಿಕೆ. ನಮಗೆ ಅದರ ಕೊನೆ ಗೊತ್ತಿಲ್ಲದಿದ್ದರೆ, ಅದರ ಒಳ್ಳೆಯದು ಯಾವುದು ಎಂದು ನಮಗೆ ಗೊತ್ತಿಲ್ಲದಿದ್ದರೆ ಆಗ ನಾವು ಆಕಸ್ಮಿಕಕ್ಕೆ ಮತ್ತು ವಿಚಿತ್ರ ವರ್ತನೆಗೆ ಗುರಿಯಾಗುತ್ತೇವೆ.
ಕೊನೆಯಲ್ಲಿರೋ ಒಳ್ಳೆಯದು ಯಾವುದು ಎಂದು ನಮಗೆ ಗೊತ್ತಾಗದಿದ್ದರೆ ನಾವು ಯಾವ ಸಾಧ್ಯತೆಗಳನ್ನು ಪ್ರಾಯೋಜಿಸಬೇಕೆಂದು ವೈಚಾರಿಕವಾಗಿ ತೀರ್ಮಾನ ಮಾಡುವುದಕ್ಕೆ ನಮಗೆ ಯಾವ ಅಳತೆಗೋಲೂ ಸಿಗುವುದಿಲ್ಲ. ಪ್ರಶ್ನೆಯೆಂದರೆ ಭಾರತೀಯ ಸಮಾಜ ತನ್ನ ಜಾತಿಬದ್ಧ ಸ್ಥಿತಿಯಲ್ಲಿ ಯಾವುದನ್ನು ಅಂತಿಮವೆಂದು ಸಾಧಿಸಲಾಗುತ್ತದೆ? ಒಂದು ನ್ಯಾಯಯುತವಾದ ಸಾಮರಸ್ಯ ಇರುವ ಸಾಮಾಜಿಕ ವರ್ಗವನ್ನು ಚುನಾಯಿಸಿ ಇಂಥ ಜ್ಞಾನವನ್ನು ಪಡೆಯುವುದಕ್ಕೆ ನಾವೊಂದು ದುರ್ಗಮವಾದ ಅಡಚಣೆಯನ್ನು ಎದುರಿಸಬೇಕಾಗುತ್ತದೆ. ಜಾತಿ ಪದ್ಧತಿಯ ಕೆಳಗೆ ಒಂದು ಸಾಮರಸ್ಯವಿರುವ ಸಾಮಾಜಿಕ ವರ್ಗ ಇರಲು ಸಾಧ್ಯವೇ? ಎಲ್ಲೆಲ್ಲಿ ಭಾರತೀಯರ ಮನಸ್ಸನ್ನು ಸುಳ್ಳು ಮೌಲ್ಯಮಾಪನಗಳಿಂದ, ಸುಳ್ಳು ಹೊರನೋಟದಿಂದ ವಿಕರ್ಷಣೆ ಮಾಡಿ ದಾರಿ ತಪ್ಪಿಸಲಾಗುತ್ತದೆ? ಒಂದು ವ್ಯವಸ್ಥಿತವಲ್ಲದ ಗುಂಪುಗಾರಿಕೆ ಸಮಾಜ ಬೇರೆ ಬೇರೆ ಮಾದರಿಗಳನ್ನು ಮತ್ತು ಅಳತೆಗೋಳುಗಳನ್ನು ಗೋಲುಗಳನ್ನು ಮುಂದಿರಿಸುತ್ತದೆ. ಇಂಥ ಪರಿಸ್ಥಿತಿಗಳ ಕೆಳಗೆ ಒಬ್ಬ ಭಾರತೀಯ ವ್ಯಕ್ತಿಗೆ ಜಾತಿಯ ಪ್ರಶ್ನೆಯ ಮೇಲೆ ಮನಸ್ಸನ್ನು ಸ್ಥಿರವಾಗಿಸಲು ಅಸಾಧ್ಯವಾಗುತ್ತದೆ. ಶಿಕ್ಷಣ ಜಾತಿಯನ್ನು ನಿರ್ನಾಮ ಮಾಡಬಲ್ಲುದೇ? ಉತ್ತರ ಹೌದು ಮತ್ತು ಇಲ್ಲ ಎಂದು. ಈ ದಿನಗಳಲ್ಲಿ ಕೊಡುತ್ತಿರುವ ಹಾಗೆಯೇ ಶಿಕ್ಷಣವನ್ನು ಕೊಟ್ಟರೆ ಶಿಕ್ಷಣ ಜಾತಿಯ ಮೇಲೆ ಪರಿಣಾಮವನ್ನು ಬೀರುವುದಿಲ್ಲ, ಅದು ಇದ್ದ ಹಾಗೆಯೇ ಇರುತ್ತದೆ. ವಾಸ್ತವವಾಗಿ ಉನ್ನತ ಜಾತಿಗೆ ಸೇರಿದ ಒಬ್ಬ ವಿದ್ಯಾವಂತ ವ್ಯಕ್ತಿಗೆ ಒಂದು ವೇಳೆ ತಾನು ವಿದ್ಯಾವಂತನಾಗಿಲ್ಲದೆ ಇದ್ದರೆ ಇರುವುದಕ್ಕಿಂತ ಜಾತಿ ಪದ್ಧತಿಯನ್ನು ಉಳಿಸಿಕೊಳ್ಳುವುದಕ್ಕಾಗಿ ತನ್ನ ಶಿಕ್ಷಣದ ಬಗ್ಗೆ ಹೆಚ್ಚಿನ ಕಾಳಜಿ ಇರುತ್ತದೆ. ಕಾರಣ, ಶಿಕ್ಷಣ ದೊಡ್ಡ ಹುದ್ದೆಯನ್ನು ಪಡೆಯಲು ಹೆಚ್ಚಿನ ಅವಕಾಶವನ್ನು ಒದಗಿಸಿಕೊಡುತ್ತದೆ. ಈ ದೃಷ್ಟಿಯಿಂದ ಹೇಳುವುದಾದರೆ ಜಾತಿಯನ್ನು ಅಳಿಸಿ ಹಾಕುವುದಕ್ಕೆ ಶಿಕ್ಷಣ ಸಹಾಯಕವಾಗಿಲ್ಲ. ಇಲ್ಲಿಯವರೆಗೂ ಇದು ಶಿಕ್ಷಣದ ಋಣಾತ್ಮಕ ಮಗ್ಗುಲು. ಆದರೆ ಭಾರತದ ಕೆಳಸ್ತರದ ಸಮಾಜಕ್ಕೆ ಅನ್ವಯಿಸಿ ಹೇಳುವುದಾದರೆ ಶಿಕ್ಷಣ ಪ್ರಸ್ತುತವಾಗುತ್ತದೆ. ಅದು ಅವರ ಹೋರಾಟ ಮಾಡುವ ಚೇತನವನ್ನು ಜಾಗೃತಗೊಳಿಸುತ್ತದೆ. ಅವರ ಇಂದಿನ ಮೌಢ್ಯದ ಪರಿಸ್ಥಿತಿಯಲ್ಲಿ ಅವರು ಜಾತಿ ಪದ್ಧತಿಯ ಬೆಂಬಲಿಗರಾಗಿದ್ದಾರೆ. ಅವರ ಕಣ್ಣುಗಳು ಒಮ್ಮೆ ತೆರೆದರೆ ಅವರು ಜಾತಿ ಪದ್ಧತಿಯ ವಿರುದ್ಧ ಹೋರಾಡಲು ಸಿದ್ಧವಾಗುತ್ತಾರೆ. ಪ್ರಸ್ತುತ ನೀತಿಯ ದೋಷವೇನೆಂದರೆ ಶಿಕ್ಷಣವನ್ನು ಹೆಚ್ಚಿನ ಪ್ರಮಾಣದಲ್ಲಿ ನೀಡಲಾಗುತ್ತಿದ್ದರೂ ಅದು ಭಾರತೀಯ ಸಮಾಜದ ಸರಿಯಾದ ಸ್ತರಕ್ಕೆ ತಲುಪುತ್ತಿಲ್ಲ. ಜಾತಿ ಪದ್ಧತಿಯನ್ನು ಉಳಿಸಿಕೊಂಡು ಹೋಗುವುದರಲ್ಲಿನ ಅನುಕೂಲಗಳಿಗಾಗಿ ಜಾತಿ ಪದ್ಧತಿಗೆ ಬಲ ಬರುತ್ತದೆ. ಜಾತಿ ಪದ್ಧತಿಯನ್ನು ಅದು ಅವರಿಗೆ ಕೊಡುವ ಅನುಕೂಲಗಳಿಗಾಗಿ ಉಳಿಸಿಕೊಂಡು ಹೋಗಲು ಪಟ್ಟಭದ್ರ ಹಿತಾಸಕ್ತಿ ಇರುವ ಭಾರತ ಸಮಾಜದ ಆ ಸ್ತರಕ್ಕೆ ಕೊಟ್ಟರೆ ಆಗ ಜಾತಿ ಪದ್ಧತಿಗೆ ಇನ್ನೂ ಬಲವರ್ಧನೆಯಾಗುತ್ತದೆ. ಅದರ ಬದಲು ಜಾತಿ ಪದ್ಧತಿಯನ್ನು ಸ್ಫೋಟಗೊಳಿಸಲು ಆಸಕ್ತಿ ಇರುವ ಭಾರತೀಯ ಸಮಾಜದ ಕೆಳಗಿನ ಸ್ತರಗಳಿಗೆ ಶಿಕ್ಷಣವನ್ನು ಕೊಟ್ಟರೆ ಆಗ ಜಾತಿ ಪದ್ಧತಿ ಸಿಡಿದು ಹೋಗುತ್ತದೆ. ಈ ಕ್ಷಣದಲ್ಲಿ ಭಾರತ ಸರ್ಕಾರ ಮತ್ತು ಅಮೆರಿಕದ ಪ್ರತಿಷ್ಠಾನ ಶಿಕ್ಷಣಕ್ಕೆ ಕೊಡುತ್ತಿರುವ ವಿವೇಚನೆ ಇಲ್ಲದ ಸಹಾಯ ಜಾತಿ ಪದ್ಧತಿಯನ್ನು ಬಲಗೊಳಿಸುತ್ತದೆ. ಶ್ರೀಮಂತರನ್ನು ಹೆಚ್ಚು ಶ್ರೀಮಂತರನ್ನಾಗಿ ಮಾಡುವ, ಬಡವರನ್ನು ಹೆಚ್ಚು ಬಡವರನ್ನಾಗಿ ಮಾಡುವ ನೀತಿ ಬಡತನವನ್ನು ಅಳಿಸಿ ಹಾಕುವ ಮಾರ್ಗವಲ್ಲ. ಜಾತಿ ಪದ್ಧತಿಯನ್ನು ತೊಡೆದು ಹಾಕುವುದಕ್ಕಾಗಿ ಶಿಕ್ಷಣವನ್ನು ಒಂದು ಸಾಧನವನ್ನಾಗಿ ಉಪಯೋಗಿಸಿಕೊಳ್ಳುವ ಸಹ ಇದೇ ಮಾರ್ಗವನ್ನು ಹಿಡಿಯುತ್ತದೆ. ಧನ್ಯವಾದಗಳು.